ಮಹೇಶ್ವರ ಎಂಬ ಹಲವು ನಾಮಾಂಕಿತಗಳನ್ನು ಪಡೆದು ಭಕ್ತರನ್ನು ಮನೆ ಮಾಡಿ ನೀವು ನೆಲೆಸಿರಿ. ಅಂತಹ ಕೋಮಲ ಹೃದಯದಲ್ಲಿ ನಾನು ಸಹ ನಿಮ್ಮನ್ನೇ ಸೇರಿಕೊಳ್ಳಲಿ. ಸ್ವಾಮಿ ಪಾರ್ವತಿ, ನೀನೇನು ಸಾಮಾನ್ಯ ಆದಿಶಕ್ತಿ ಪರಮೇಶ್ವರಿ ಶಂಕರಿ ಈಶ್ವರಿ ಪರಮೇಶ್ವರಿ ಎಂಬ ಹಲವು ನಾಮಗಳಿಂದ ಹೆಸರು ಪಡೆದು
ನಿನ್ನ ಭಕ್ತರ ಕಷ್ಟಗಳನ್ನು ನೀಗಿಸಿವೆ. ಅಲ್ಲದೆ ಸಮಯ ಬಂದಾಗ ದುರ್ಗೆಯಾಗಿ ದುಷ್ಟರ ಸಂಹಾರ ಮಾಡಿದೆ ಅಲ್ವೇ ದೇವಿ? ಹೌದು ಸ್ವಾಮಿ. ಪಾರ್ವತಿ, ಈ ನಿನ್ನ ಅಮೃತ ನುಡಿಗಳಿಂದ ಮಹಾದೇವನ ಮನಸ್ಸಿಗೆ ಆನಂದವಾಗಿದೆ. ಈ ಆನಂದದ ಸಮಯವನ್ನು ಸುಂದರವಾದ ಈ ಪ್ರಕೃತಿಯೊಡನೆ ಆಕಾರದ ಆಕಾರವಾಗಿ ಬೆರೆಯೋಣವೇ ದೇವಿ. ಇಂದಿನಿಂದ ಭೂಲೋಕದಲ್ಲಿ ಲಿಂಗ ಪೂಜೆ
ನನ್ನ ಪರಶಿವನಿಗೆ ಶಾಪವೇ, ಪರಶಿವನಿಗೆ ಮನ್ನಣೆ, ನನ್ನ ಪರಮೇಶ್ವರನಿಗೆ ಧಿಕ್ಕಾರವೇ. ಶಾಂತಳಾಗು ದೇವಿ, ನೀನೇನಾದರೂ ಕಾಳಿಯಾಗಿ ರೂಪ ನಿಂತರೆ ಈ ಭುವನದಲ್ಲಿ ಈ ಬ್ರಹ್ಮಾಂಡದಲ್ಲಿ ನಿನ್ನನ್ನು ತಡೆಯುವ ಶಕ್ತಿ ಅಷ್ಟ ದೇವತೆಗಳಿಂದಲೂ ಸಾಧ್ಯವಿಲ್ಲ. ಬೇಡ ದೇವಿ, ಬೇಡ. ಸಾಮಾನ್ಯ ಮುನಿವರಿಯರಿಂದ ನಿಮಗೆ ಶಾಪ. ಶಾಂತಳಾಗು ದೇವಿ, ಮಕ್ಕಳು ತಪ್ಪು ಮಾಡಿದರೆ ತಂದೆ ತಾಯಿಗಳು ಶಿಕ್ಷೆ ಕೊಡುವರು. ಇಲ್ಲ ದೇವಿ, ಹೀಗೆ ಅವರಿಗೆ ಬುದ್ಧಿ ಹೇಳಿ ತಿಳಿ ಹೇಳುವರು. ಈ ಋಷಿಗಳು ಸಹ ನಮ್ಮ ಮಕ್ಕಳಿದ್ದಾರೆ. ಅವರು ತಪ್ಪು ಮಾಡಿದಾಗ ಅವರಿಗೆ ತಿದ್ದಿತ್ತು ಹೇಳಿ ಹೇಳುವುದು ನಮ್ಮಗಳ ಕರ್ತವ್ಯ. ಇದಕ್ಕೆ ನೀನು ಆತಂಕ ಪಡುವ ಅಗತ್ಯವಿಲ್ಲ ದೇವಿ. ಇದು ಶ್ರೀಹರಿಯ ಸಂಕಲ್ಪ. ಇದರಲ್ಲಿ ನಾವುಗಳೆಲ್ಲ ಕೇವಲ ಪಾತ್ರಧಾರಿಗಳು. ಇದಕ್ಕೆಲ್ಲ ಮೂಲ ಸೂತ್ರಧಾರಿ ನಿನ್ನ ಅಣ್ಣ, ಕಪಟ ನಾಟಕ ಸೂತ್ರಧಾರಿ ಶ್ರೀಮನ್ ನಾರಾಯಣ. ದೇವಿ, ನನಗೆ ನೆನಪಿದೆಯೇ? ಹಾಗಾದ್ರೆ ನಮ್ಮಣ್ಣ ಶ್ರೀಹರಿ ಈ ರೀತಿ ಮಾಡಲು ಕಾರಣ? ಕಾರಣವೇನು ಗೊತ್ತೇ ದೇವಿ? ಋಷಿಗಳಲ್ಲಿ ಶ್ರೇಷ್ಠನೆನಿಸುವ ಮೃಗಮುನಿಯಲ್ಲ ಪಾದದಲ್ಲಿ ಮೂರನೇ ಕಣ್ಣು ಇರುವುದು. ಅದರಿಂದ ಅವನು ಅಹಂಕಾರದಿಂದ ಮೆರೆಯುತ್ತಿರುವನು. ತಾನೇ ಪರಮೇಶ್ವರ, ತಾನೇ ಸರ್ವೇಶ್ವರ, ತಾನೇ ಜಗದೀಶ್ವರ ಎಂದು ಹೆಮ್ಮೆಯಿಂದ ಮೆರೆಯುತ್ತಿರುವನು. ಅವನ ಅಹಂಕಾರವನ್ನು ಮುರಿಯಲು ಶ್ರೀಮನ್ನಾರಾಯಣನು ತನ್ನ ಭಕ್ತನನ್ನು ಈ ರೀತಿ ಕರೆಸಿಕೊಳ್ಳುತ್ತಿದ್ದಾನೆ. ದೇವಿ, ನೀನು ಅದಕ್ಕೆ ಚಿಂತಿಸುವ ಅಗತ್ಯವಿಲ್ಲ. ಪಾರ್ವತಿ, ಪಾರ್ವತಿ, ನಿನಗೆ ನೆನಪಿದೆಯೇ? ಆ ದಿನ ಓಂಕಾರದಲ್ಲಿ ಬೆರೆತು ನನಗೆ ಪ್ರಿಯಳಾದ ಸಂದರ್ಭ. ಈ ದಿನ ಓಂಕಾರದಲ್ಲಿ ಬೆರೆತು ನನಗೆ ಪ್ರಿಯಳಾದೆ, ಜೇಂಕಾರದಲ್ಲಿ ಕಲೆತು ನೀ ನನ್ನಲ್ಲಿ ಬಂದಾದೆ, ಅನುರಾಗದಿ ಒಂದಾಗುವ ಈ ಗಿರಿಯ ಮಜಿಲೊಳಗೆ, ಆನಂದದಿ ನಲಿದಾಡುವ ಈ ಸೃಷ್ಟಿಯ ಒಡಲೊಳಗೆ. ಆನಂದ ನಲಿದಾ
ಕಾಮವನ್ನು ಬಿಟ್ಟರು ನಾನು ಅರ್ಥನ